ಸಾಂಪ್ರದಾಯಿಕ ಕಡಲೆಕಾಯಿ ಪರಿಷೆಗೆ ಬ್ರೇಕ್ ಬಿದ್ದಿತ್ತು ಈಗಾಗಲೇ ಆಡಳಿತ ಮಂಡಳಿ ಸಂತೋಷ ವ್ಯಕ್ತಪಡಿಸುತ್ತಿದೆ ಬಿಬಿಎಂಪಿ ಗ್ರೀನ್ ಸಿಗ್ನಲ್ ಕೊಡ್ತು ಅಂತ ಹೇಳಿ ಪ್ರೋಸೆಸ್ ಹೇಗಿರುತ್ತೆ ಅಂಗಡಿ ಹಾಕೋಬೇಕು ಅನ್ನೋರು ನಿಮ್ಮನ್ನ ಬಂದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಎಷ್ಟು ಅಂಗಡಿ ಅವಕಾಶ ಕೊಡ್ತೀರಿ ಈ ಸಲ ಅವಕಾಶ ಇದೆಯಾ ಜಾತ್ರೆ ಮಹೋತ್ಸವಕ್ಕೆ ನೋಡಿ ನಾವು ಕೋವಿಡ್ ಹಿನ್ನೆಲೆಯಲ್ಲಿ ಹಲವಾರು ನಮ್ಮಲ್ಲಿ ಇರತಕ್ಕಂತ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಚಟುವಟಿಕೆಗಳನ್ನು ಜಾತ್ರೆಗಳನ್ನು ಇದೆಲ್ಲವೂ ನಾವು ನೆಲೆಸಿದೀವಿ ಮತ್ತು ಅಥವಾ ಅದನ್ನು ಬಹಳ ರೆಸ್ಟ್ರಿಕ್ಟ್ ಮಾಡಿದೀವಿ ಈಗಿನ ಪರಿಸ್ಥಿತಿಯಲ್ಲಿ ಮಾಸ್ಕ್ ಆಚರಣೆ ಮತ್ತು ಲಸಿಕೆ ಪಡೆದಿರತಕ್ಕಂತ ಹಿನ್ನೆಲೆಯಲ್ಲಿ ಸಂಖ್ಯೆ ಕಡಿಮೆ ಆಗಿರುವ ಪ್ರಯುಕ್ತ ಪುನಃ ಅದರ ಮೇಲೆ ಪ್ರತಿಬಂಧನೆ ಹೊರಿಸತಕ್ಕಂತದ್ದು ಅಷ್ಟು ಅವಶ್ಯಕತೆ ಇಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡುಬರುತ್ತೆ ಆದರೂ ಕೂಡ ಕೋವಿಡ್ ನಿಯಮಾವಳಿಗಳಿಗೆ ಒಳಪಟ್ಟು ಅದನ್ನ ಆಚರಣೆ ಮಾಡಬಹುದಾಗಿದೆ ಅದನ್ನ ಸಂಬಂಧಪಟ್ಟ ಯಾರು ಆರ್ಗನೈಸರ್ಸ್ ಇದ್ದಾರೆ ಅವರ ಜೊತೆಗೆ ನಮ್ಮ ಸ್ಥಳೀಯ ಜಂಟಿ ಕಮಿಷನರ್ಸ್ ಅವರು ಮಾತನಾಡಿಕೊಂಡು ಅದನ್ನ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ನಮ್ಮ ಮಟ್ಟದಲ್ಲಿ ನಾವು ಅದನ್ನು ಫೆಸಿಲಿಟೇಟ್ ಮಾಡ್ತೀವಿ ಅದಕ್ಕೆ ಅನುವು ಮಾಡಿ ಕೊಡ್ತೀವಿ ಮುಂದೆ ಅವ ದಿನಗಳಲ್ಲಿ ಯಾವ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಅನ್ನೋದನ್ನ ಅವರು ನಮಗೆ ಚಿತ್ರವನ್ನು ಕೊಟ್ಟರೆ ಅದಕ್ಕೆ ಒಂದು ಹೌದು ಅಂತಕಂತದನ್ನ ನಾವು ನಮ್ಮವರು ಸರಿ ಈಗ ನಾಲ್ಕು ವಾರ್ಡ್ಗಳಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂತದ್ದು ನಾವು ಇವತ್ತು ಕೋವಿಡ್ ವಾರ್ಡ್ ರೂಮ್ ನಲ್ಲಿ ಇಲ್ಲಿ ಕೂತಿದ್ದೀವಿ ನಮ್ಮಲ್ಲಿ ಇರತಕ್ಕಂತವರು ಈಗಲೂ ಕೂಡ 20 ಜನರು ಡಾಕ್ಟರ್ಸ್ ಗಳು ಬೇರೆ ಅವರ ಟೀಮ್ಸ್ ನವರು ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ನಮಗೆ ಇದರ ಬಗ್ಗೆ ಎಷ್ಟು ಪ್ರಮಾಣಗಳು ಬರ್ತದೆ ಹಾಸ್ಪಿಟಲ್ ನಲ್ಲಿ ಎಷ್ಟು ಅಡ್ಮಿಷನ್ಸ್ ಆಗ್ತಾ ಇದೆ ಎಷ್ಟು ಹೊಸ ಪ್ರಕರಣಗಳು ಎಲ್ಲೆಲ್ಲಿ ಕಂಡು ಬಂದಿದೆ ಅಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಗುರುತು ಮಾಡ್ತಕ್ಕಂಥದ್ದು ಕಂಟೈನ್ಮೆಂಟ್ ಝೋನ್ ಅನ್ನು ಡಿಕ್ಲೇರ್ ಮಾಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಒಂದು ಯಾವುದಾದ್ರೂ ಒಂದು ಮೆಡಿಕಲ್ ಸಪೋರ್ಟ್ ಕೊಡ್ತಕ್ಕಂಥದ್ದು ಏನಿದೆ ಅದೆಲ್ಲ ಏನೇನೋ ಆಗಿದೆ ಅನ್ನೋದನ್ನ ಒಂದು ಸ್ಥಳದಿಂದ ಒಂದು ಮಾಹಿತಿಯನ್ನು ಪಡೆದು ಅದನ್ನು ಅವರು ಮಾನಿಟರ್ ಸೂಪರ್ವಿಷನ್ ಮಾಡ್ತಾ ಇದ್ದಾರೆ ಸರ್ವೆಲೆನ್ಸ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಜಿನೋಮ್ ಸೀಕ್ವೆನ್ಸಿಂಗ್ ಮೂಲಕ ಹೊಸ ಯಾವುದೋ ಒಂದು ರೂಪಾಂತರ ವೈರಸ್ ನಮ್ಮಲ್ಲಿ ಬರ್ತಿಲ್ಲ ಅಂತ ಹೇಳಿ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಸೀವೇಜ್ ಮೂಲಕ ಅದನ್ನು ಮಾನಿಟರಿಂಗ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಅದೆಲ್ಲವೂ ಕೂಡ ಆಗ್ತಾ ಇದೆ ಒಟ್ಟಾರೆ ಎಲ್ಲೆಲ್ಲಿ ಜಾಸ್ತಿ ಕೇಸ್ಗಳು ಆಗ್ತದೆ ಅಲ್ಲಲ್ಲಿ ಕಂಟೈನ್ಮೆಂಟ್ ಆಕ್ಟಿವಿಟೀಸ್ ಅನ್ನು ಇನ್ನ ನಾವು ಚುರುಕುಗೊಳಿಸ್ತಾ ಇದ್ದೀವಿ ವೈರಸ್ ಗುರುತು ಪಡಿಸಬಹುದಾಗಿದೆ ಅದರ ಮೂಲಕ ಎಲ್ಲೆಲ್ಲಿ ಜಾಸ್ತಿ ಆಗಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಒಂದು ಪ್ರಾಯೋಗಿಕವಾಗಿ ಅದನ್ನು ಪ್ರಾರಂಭಿಸಲಾಗಿದೆ ಇನ್ಸಕಾಕ್ ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂತಹ ಒಂದು ಒಂದು ಸಂಸ್ಥೆ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂತಹ ಈ ಸಂಸ್ಥೆ ಅಥವಾ ಏನೋ ಒಂದು ಗ್ರೂಪ್ ಇದೆ ಆ ಗ್ರೂಪ್ನಲ್ಲಿ ಒಂದು ರಿಕಮೆಂಡೇಶನ್ ಆಧಾರದ ಮೇಲೆ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದೀವಿ ಅದನ್ನು ಕೂಡ ನಮ್ಮಲ್ಲಿ ಬಿಬಿಎಂಪಿಯಿಂದ ಮಾತ್ರವಲ್ಲ ಕೆಲವು ಸಂಘ ಸಂಸ್ಥೆಗಳು ತಮ್ಮದೇ ಆದ ಅನುದಾನದಲ್ಲಿ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಸಹಾಯವನ್ನು ಪಡೆದು ಅದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸಪೋರ್ಟ್ ಕೊಡ್ತಾ ಇದ್ದೀವಿ ಅದಕ್ಕೆ ಗ್ರೌಂಡ್ ಲೆವೆಲ್ನಲ್ಲಿ ನಮ್ಮವರಿಗೆ ಅದಕ್ಕೆ ಒಂದು ಸಪೋರ್ಟ್ ಕೊಡುವ ಸಲುವಾಗಿ ಅವರಿಂದ ಮಾಹಿತಿ ಇದನ್ನು ತೆಗೆದುಕೊಳ್ಳುವ ಸಲುವಾಗಿ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಅದನ್ನು ಎಲ್ಲಾದರೂ ಅದನ್ನು ಹೆಚ್ಚು ಆಗೋದಾದರೆ ಅದನ್ನು ನಮಗೆ ಗುರುತಾಗುತ್ತೆ ಆ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳನ್ನು ಪುನಃ ನಾವು ಟೆಸ್ಟಿಂಗ್ ಜಾಸ್ತಿ ಮಾಡಿಸಿ ಇಂಟೆನ್ಸಿಫೈ ಮಾಡಿ ಪುನಃ ಅದನ್ನು ಕೂಡ ಕಂಟ್ರೋಲ್ ನಲ್ಲಿ ತೆಗೆದುಕೊಳ್ಳಕ್ಕೆ ಸಾಧ್ಯ ಸರ್ ಈಗ ನಿನ್ನೆ ಹೈಕೋರ್ಟ್ ಕೂಡ ಗರಂ ಆಗಿರುವಂತದ್ದು ಕಟ್ಟಡಗಳ ನಕ್ಷೆ ಸಂಬಂಧಪಟ್ಟಾಗೆ ಈಗ ಯಾವ ರೀತಿ ಮುಂದೆ ಕ್ರಮ ಕೈಗೊಳ್ಳುತ್ತಾರೆ ಹೇಗೆ ನೋಡಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ನೀಡಿದೆ ಆದೇಶವನ್ನು ನಮ್ಮಲ್ಲಿ ಇರತಕ್ಕಂತ ವಕೀಲರು ನಾವು ಅದನ್ನು ಅವರು ವಾದವನ್ನು ಮಾಡ್ತಾರೆ ಮತ್ತು ಅಲ್ಲಿ ಅವರು ಅವರ ಮುಂದೆ ತಥ್ಯಗಳನ್ನು ಇಡ್ತಾರೆ ಆ ತಥ್ಯಗಳ ಆಧಾರದ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ನೀಡುತ್ತದೆ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ಆದೇಶವನ್ನು ಕಾರ್ಯಾನ್ವಯನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ಪ್ರಕಾರ ಕ್ರಮವನ್ನು ಕೈಗೊಳ್ಳುತ್ತೆ ಪ್ರಕರಣ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕರಣ ಒಂದು ಸ್ಥಳ ವಿಶೇಷಕ್ಕೆ ಸಂಬಂಧಪಟ್ಟದ್ದು ಅದನ್ನು ಸ್ಥಳ ವಿಶೇಷದಲ್ಲಿ ಇರ್ತಕ್ಕಂತಹ ಕೆಲವು ಮಾಹಿತಿಯನ್ನು ಕೆಲವು ಒಂದು ರಿಪೋರ್ಟ್ ಅನ್ನು ಅದನ್ನು ಕೇಳಿರ್ತಕ್ಕಂಥದ್ದು ಅವರು ಇತ್ತು ಅದನ್ನ ಅವರು ಅಪೇಕ್ಷಿತ ಮಟ್ಟಕ್ಕೆ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಒಂದು ವಿಚಾರವನ್ನು ಕೋರ್ಟ್ ಅನ್ನು ಹೇಳಿದೆ ಇದನ್ನು
ಫಾಲೋ ಅಪ್ ಮಾಡತಕ್ಕಂತದ್ದು ಅದ ಗಂಭೀರತೆಯನ್ನು ನಾವು ಪರಿಗಣನೆ ಮಾಡಿದೀವಿ ಆ ಗಂಭೀರತೆಗೆ ತಕ್ಕಂತೆ ಕ್ರಮವನ್ನು ಕೂಡಲೇ ತೆಗೆದುಕೊಳ್ಳುತ್ತೇವೆ ಸರ್ ಈಗ ಮನೆಗಳಲ್ಲಿ ಸಾಕುವಂತ ನಾಯಿಗಳಿಗೆ ಕೂಡ ಲೈಸೆನ್ಸ್ ಗಳನ್ನು ನೀಡಬೇಕು ಅನ್ನುವಂತದ್ದು ಅದಕ್ಕೆ ಬಿಬಿಎಂಪಿ ಮತ್ತೆ ಅದನ್ನ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ 2017 ರಲ್ಲಿ ಈ ಪ್ರಸ್ತಾವನೆ ಇತ್ತು ಪಾಲಿಕೆಯಲ್ಲಿ ಮೈಕ್ರೋಚಿಪ್ ಹಾಕಬೇಕು ಅದಕ್ಕೆ ಅಂತ ಈಗ ಮತ್ತೆ ಅದನ್ನ ಲೈಸೆನ್ಸ್ ಅನ್ನು ಕಡ್ಡಾಯಗೊಳಿಸಕ್ಕೆ ಏನಾದರೂ ಪಾಲಿಕೆ ಮುಂದಾಗ ಆ ವಿಷಯ ಬಗ್ಗೆ ನಾನು ಸಂಬಂಧಪಟ್ಟವರು ಯಾರಿದ್ದಾರೆ ನಮ್ಮಲ್ಲಿ ಈ ಸಾಕು ನಾಯಿ ಸಂಬಂಧಪಟ್ಟ ವಿಷಯ ಈ ವಿಷಯ ಬಗ್ಗೆ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳುತ್ತೇನೆ ಇದೆಲ್ಲ ಈಗಾಗಲೇ ಹಿಂದಿನಿಂದಲೂ ಬಂದಿರತಕ್ಕಂತ ಒಂದು ಚಿಂತನೆ ಇದೆ ಯಾವ ರೀತಿಯಲ್ಲಿ ನಮ್ಮಲ್ಲಿ ಇರತಕ್ಕಂತ ಸಾಕು ನಾಯಿಗಳು ಪೆಟ್ ಡಾಗ್ಸ್ ಗೆ ಸಂಬಂಧಪಟ್ಟಂತ ಏನೇನೋ ಲೈಸೆನ್ಸ್ ಅನ್ನು ಪಡೆಯಬೇಕು ಅಥವಾ ಏನೇನೋ ಇದೆ ಅನ್ನೋದರ ಬಗ್ಗೆ ಒಂದು ಚಿಂತನೆ ನಡೀತಾ ಇದೆ ಆದರೆ ಇಂಪ್ಲಿಮೆಂಟ್ ಬಂದಿರತಕ್ಕಂತ ಒಂದು ಚಿಂತನೆ ಇದೆ ಯಾವ ರೀತಿಯಲ್ಲಿ ನಮ್ಮಲ್ಲಿ ಇರತಕ್ಕಂತ ಸಾಕು ನಾಯಿಗಳು ಪೆಟ್ ಡಾಗ್ಸ್ ಗೆ ಸಂಬಂಧಪಟ್ಟಂತ ಏನೇನೋ ಲೈಸೆನ್ಸ್ ಅನ್ನು ಪಡೆಯಬೇಕು ಅಥವಾ ಏನೇನೋ ಇದೆ ಅನ್ನೋದರ ಬಗ್ಗೆ ಒಂದು ಚಿಂತನೆ ನಡೀತಾ ಇದೆ ಆದರೆ ಇಂಪ್ಲಿಮೆಂಟೇಷನ್ ಮಾಡುವ ಮಾತ್ರದಲ್ಲಿ ಏನೇನೋ ಸಾಧಕ ಬಾಧಕಗಳಿದ್ದಾವೆ ಯಾವ ರೀತಿಯಲ್ಲಿ ಅದನ್ನು ನಾವು ಜನರಿಗೆ ಕನ್ವಿನ್ಸ್ ಮಾಡಿಕೊಂಡು ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದರ ಬಗ್ಗೆ ಒಂದು ವರದಿಯೊಂದು ಅಲ್ಲಿಂದ ಪಡಿತೇನೆ ನಮ್ಮಲ್ಲಿ ಇರತಕ್ಕಂತಹ ವಿಶೇಷ ಆಯುಕ್ತರು ಆರೋಗ್ಯ ಅವರು ಇದನ್ನು ಈ ವಿಷಯವನ್ನು ನಿರ್ವಹಣೆ ಮಾಡ್ತಾರೆ ಅವರಲ್ಲಿ ಮಾಹಿತಿ ಸರ್ ಮಕ್ಕಳ ಲಸಿಕೆ ವಿಚಾರ ಮುಂದಿನ ವಾರದ ಚರ್ಚೆಗಳು ಏನಿದೆ ಸರ್ ಆಕ್ಚುಲಿ ಈ ವಿಷಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಆದರೆ ಒಂದು ಸ್ಪಷ್ಟವಾಗಿರ್ತಕ್ಕಂತ ಆದೇಶ ರಾಜ್ಯ ಸರ್ಕಾರದಿಂದ ಇನ್ನ ಹೊರಡಿಸಬೇಕಾಗಿದೆ ಬರುವ ದಿನಗಳಲ್ಲಿ ಅದು ಬರುತ್ತೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೀವಿ ಈಗಾಗಲೇ ಚರ್ಚೆ ನಡೀತಾ ಇರುವುದರಿಂದ ಅದರ ಬಗ್ಗೆ ಒಂದು ಒಂದು ಕ್ಲಿಯರ್ ಕಟ್ ಲೈನ್ ಆಫ್ ಥಿಂಕಿಂಗ್ ಏನಿದೆ ಅದು ಇದೆ ಆದರೆ ಅದನ್ನು ಯಾವತ್ತಿಂದ ಚಾಲನೆ ಕೊಡೋದು ಯಾವತ್ತಿಂದ ಜನರು ಅಲ್ಲಿ ಬರಬಹುದು ಲಸಿಕೆಯನ್ನು ಪಡೆಯೋದಕ್ಕೆ ಮಕ್ಕಳು ಮತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ಜಾಗದಲ್ಲಿ ಮಾಡೋದು ಏನು ಸಮಯಕ್ಕೆ ಬರೋದು ಇದೆಲ್ಲವೂ ನಾವು ಸ್ಪಷ್ಟವಾಗಿ ಜನರಿಗೆ ಹೇಳಬೇಕಾಗುತ್ತೆ ಅದಕ್ಕೆ ನಮಗೆ ಸ್ಪಷ್ಟ ಮಾಹಿತಿ ಇದ್ದಾಗ ನಾವು ಜನರಿಗೆ ಒಂದು ಕ್ಲಿಯರ್ ಆಗಿ ತಿಳಿಸಕ್ಕೆ ಸಾಧ್ಯ ಹೊಸ ವರ್ಷಕ್ಕೆ ಏನಾದ್ರೂ ಪ್ರಾಪರ್ಟಿ ಟ್ಯಾಕ್ಸ್ ಇದ್ರದ್ದು ಇಳಿಕೆ ಮಾಡ್ತೀರಾ ಆ ಥರದ ಏನಾದ್ರೂ ಚರ್ಚೆಗಳಾಗಿದೆ ಸರ್ಕಾರ ಮಟ್ಟದಲ್ಲಿ ಆ ಥರದ್ದು ಯಾವುದೇ ಚರ್ಚೆ ಆಗಲಿಲ್ಲ ಸರ್ ಮತ್ತೊಂದು ಈಗಾಗಲೇ ಸ್ಕೂಲು ಕಾಲೇಜುಗಳು ಸ್ಟಾರ್ಟ್ ಆಗಿ 4-5 ತಿಂಗಳಾಗಿದೆ ಯಾವುದೇ ಮಕ್ಕಳಿಗೂ ಇನ್ನು ನೋಟ್ ಪುಸ್ತಕ ಕೊಟ್ಟಿಲ್ಲ ಬುಕ್ಸ್ SLCವರೆಗೂ ಮಾತ್ರ ಕೊಟ್ಟಿಲ್ಲ ಡಿಗ್ರಿ PUCವರು ಯಾರಿಗೂ ಕೊಟ್ಟಿಲ್ಲ ಇನ್ನು ಶೂಸು ಯೂನಿಫಾರ್ಮ್ ಯಾರಿಗೂ ಕೂಡ ಮಕ್ಕಳಿಗೆ ಬಂದಿಲ್ಲ ಎಲ್ಲ ಮಕ್ಕಳು ಪಾಠ ಕೇಳಿದೆ ವಾಪಸ್ ಹೋಗ್ತಿದ್ದಾರೆ ಈಗಾಗಲೇ 20ನೇ ತಾರೀಕಿಂದ ಮಿಡ್ ಟರ್ಮ್ ಎಕ್ಸಾಮ್ ಕೂಡ ಆರಂಭವಾಗ್ತಿದೆ ಈ ವಿಷಯ ಕುರಿತು ನಮ್ಮ ವಿಶೇಷ ಆಯುಕ್ತರು ಎಜುಕೇಶನ್ ನೋಡ್ತಕ್ಕಂಥವರು ಶಿಕ್ಷಣ ನೋಡ್ತಕ್ಕಂಥವರು ಅವ್ರ ಜೊತೆಗೆ ನಾನು ಮಾತನಾಡಿದ್ದೀನಿ ಅವರು ಈ ಪುಸ್ತಕಗಳನ್ನು ಕೆಲವು ಕಡೆ ಕೊಟ್ಟಿದ್ದಾರೆ ಪುಸ್ತಕಗಳು ಎಲ್ಲ ತಲುಪಿದೆ ಆದರೆ ಯೂನಿಫಾರ್ಮ್ಸ್ ಅನ್ನು ಕೊಡ್ತಕ್ಕಂಥದ್ದಕ್ಕೆ ಈ ಶಾಲೆಗಳು ಪ್ರಾರಂಭ ಆಗಿರುವುದರಿಂದ ಅದನ್ನು ಬಹುಶಃ ಹೊಸ ಯೂನಿಫಾರ್ಮ್ಸ್ ಅನ್ನು ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ ಮತ್ತು ಬರುವ ದಿನಗಳಲ್ಲಿ ಏನೇನು ಅದಕ್ಕೆ ಅವಶ್ಯಕತೆ ಇದೆ ಅದಕ್ಕೆ ತಕ್ಕಂತೆ ಒಂದು ಕ್ರಮವನ್ನು ನಾವು ಕೈಗೊಳ್ತೀವಿ ರಾಜ್ಯ ಮಟ್ಟದ ಶಾಲೆಗಳು ಜಿಲ್ಲಾ ಪಂಚಾಯತ್ ಶಾಲೆಗಳು ಅದೆಲ್ಲವೂ ಇದ್ದಾವೆ ಅವರು ಕೂಡ ಬ್ಯಾಂಗ್ಳೂರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಕೆಲವು ಶಾಲೆಗಳು ಬ್ಯಾಂಗ್ಳೂರ್ ಮಹಾನಗರ ಪಾಲಿಕೆಗೆ ಸೇರ್ತಕ್ಕಂಥ ಶಾಲೆಗಳು ಅಲ್ಲಿ ಕೂಡ ನಾವು ವ್ಯವಸ್ಥಿತವಾಗಿ ಮಾಡ್ತಿದ್ದೀವಿ ಅದನ್ನು ಮೇಲುಸ್ತುವಾರಿ ಮಾಡೋಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕಾಗಿದೆ ಸರ್ 1ನೇ ತರಗತಿಯಿಂದ SSLCವರೆಗೂ ಇದ್ದಂತೆ ಎಲ್ಲ ಶಾಲೆಗಳಲ್ಲೂ BBMP ಶಾಲೆಗಳಲ್ಲೂ ಬುಕ್ಸ್ ಕೊಟ್ಟಿದೆ ಸರ್ ಎಲ್ಲ ಶಾಲೆಗಳಲ್ಲೂ ಬುಕ್ಸ್ ಕೊಟ್ಟಿದೆ ನೋಟ್ ಪುಸ್ತಕ ಸಿಕ್ಕಿಲ್ಲ ಮತ್ತೆ ಫಸ್ಟ್ PUCಯಿಂದ ಡಿಗ್ರಿವರೆಗೂ ಯಾರಿಗೂ ಬುಕ್ಸು ಇಲ್ಲ ನೋಟ್ ಪುಸ್ತಕನೂ ಇಲ್ಲ ಮಕ್ಕಳು ಸುಮ್ಮನೆ ಕೂತೆ ಇವತ್ತೇ ಆ ವಿಷಯ ಬಗ್ಗೆ ನಾನು ಅದನ್ನು ಸ್ಥಿತಿಯನ್ನು ಅವಲೋಕನ ಮಾಡಿ ಕರೆಕ್ಟ್ ಇನ್ಸ್ಟ್ರಕ್ಷನ್